ಹಲೋ ಗೇಮರ್ಸ್, ವೆಲ್ಕಮ್ ಬ್ಯಾಕ್ ಟು ಗೇಮಿಂಗ್ ರಿಬೂಟ್. ಸೊ ಗೈಸ್, ಇವತ್ತಿನ ಒಂದು ವೀಡಿಯೋದಲ್ಲಿ ನಿಮಗೋಸ್ಕರ ನಾನು ಯಾವ ಟೆಕ್ಸ್ಚರ್ ಪ್ಯಾಕ್ನ ಯೂಸ್ ಮಾಡ್ತಾ ಇದ್ದೀನಿ, ಆ ಟೆಕ್ಸ್ಚರ್ ಪ್ಯಾಕ್ ರಿಲೇಟೆಡ್ ವೀಡಿಯೋನ ತೊಗೊಂಬಂದಿದ್ದೀನಿ. ಯಾಕಂದರೆ ತುಂಬ ಜನ ನಮಗೆ ಕಮೆಂಟ್ ಮಾಡಿದರು ನಿಮ್ಮ ಟೆಕ್ಸ್ಚರ್ ಪ್ಯಾಕ್ ಬಗ್ಗೆ ವೀಡಿಯೋ ಮಾಡಿ ಅನ್ನೋದನ್ನು. ಸೊ ಟೆಕ್ಸ್ಚರ್ ಪ್ಯಾಕ್ ಬಗ್ಗೆ ವೀಡಿಯೋ ತೊಗೊಂಬಂದಿನಿ, ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ. ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆ ಎಲ್ಲಾನು, ಯಾವ ರೀತಿ ನೀವು ಅದನ್ನು ಡೌನ್ಲೋಡ್ ಮಾಡಬೇಕು, ಯಾವ ರೀತಿ ಅದನ್ನು ಸೆಟಪ್ ಮಾಡಬೇಕು, ಪ್ರತಿಯೊಂದನ್ನು ತಿಳಿಸ್ಕೊಡ್ತೀನಿ. ವೀಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮೊದಲು ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇವಾಗಲೇ ಫಟಾಫಟ್ ಅಂತ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ನೋಟಿಫಿಕೇಷನ್ ಬೆಲ್ ಏನು ಬರುತ್ತೆ ಅದನ್ನು ಕೂಡ ಆನ್ ಮಾಡಿಟ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂದರೆ ವೀಡಿಯೋನ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಮುಂದಕ್ಕೆ ಯಾವ ರೀತಿ ವೀಡಿಯೋ ಬೇಕು ಅನ್ನೋದು. ಏನೋ ಸರ್ವೈವಲ್ ಸೀರೀಸ್ ವೀಡಿಯೋ ಆದಷ್ಟು ಬೇಗ ಬರುತ್ತೆ, ಅದೇ ರೀತಿಯಾಗಿ ಇನ್ನೊಂದು ಮಲ್ಟಿ ಪ್ಲೇಯರ್ ಸೀರೀಸ್ನ ಕೂಡ ಸ್ಟಾರ್ಟ್ ಮಾಡೋದ್ರಲ್ಲಿ ಇದ್ದೀವಿ ಆದಷ್ಟು ಬೇಗ. ಸೊ ಎಲ್ಲನೂ ಮಿಸ್ ಮಾಡದೆ ನೋಡೋಕ್ಕೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೋಗೋಣ ಇವತ್ತಿನ ವೀಡಿಯೋಗಡೆ. ಗೈಸ್, ಇವತ್ತಿನ ಒಂದು ನಿಮಗೆ ಏನು ಟೆಕ್ಸ್ಚರ್ ಪ್ಯಾಕ್ ಇದೆ, ಟೆಕ್ಸ್ಚರ್ ಪ್ಯಾಕ್ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅಲ್ಲಿಂದ ನಾವು ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡ್ಬೋದು. ಡೌನ್ಲೋಡ್ ಎಲ್ಲಿಂದ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ. ಡೌನ್ಲೋಡ್ ಮಾಡೋದಕ್ಕೆ ಈ ಒಂದು ವೆಬ್ಸೈಟ್ ಏನಾಗುತ್ತೆ, ಓಪನ್ ಆಗುತ್ತೆ, ಡೈರೆಕ್ಟ್ ಲಿಂಕ್ನ ಕೊಟ್ಟಿರ್ತೀನಿ. ಈ ಒಂದು ವೆಬ್ಸೈಟ್ ಏನಾಗುತ್ತೆ, ಓಪನ್ ಆಗುತ್ತೆ, ಇಲ್ಲಿಂದ ನಿಮಗೆ ಯಾವ ರೀತಿ ಡೌನ್ಲೋಡ್ ಮಾಡಬೇಕು ಅದನ್ನು ಕೂಡ ತಿಳಿಸ್ತೀನಿ. ಇಲ್ಲಿ ಸ್ವಲ್ಪ ಕೈ ಇಲ್ಲಿ ಕಾಣಿಸಿರ್ಬೋದು, ಈ ರೀತಿಯಾಗಿರೋಂಥ ಒಂದು ಇದೇನಾಗುತ್ತೆ ಓಪನ್ ಆಗುತ್ತೆ, ಇಲ್ಲಿ ಕಾಣಿಸ್ತಿರ್ಬೋದು 64x ರೆಸೊಲ್ಯೂಷನ್ನಲ್ಲಿ ಇರೋವಂಥದ್ದು ಇದು ರಿಸೋರ್ಸ್ ಪ್ಯಾಕ್. ಆ್ಯಂಡ್ ಇಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಇಲ್ಲಿಂದ ಇನ್ಸ್ಟಾಲೇಷನ್ ಬಗ್ಗೆ ಅವರು ಕೊಟ್ಟಿದ್ದಾರೆ ನಿಮಗೆ, ನಾನು ಹೇಳಿದ್ದು ಅರ್ಥ ಆಗಿಲ್ಲ ಅಂದರೆ ಇಲ್ಲಿ ರೀಡ್ ಮಾಡ್ಕೊಬೋದು ಯಾವ ರೀತಿ ಇನ್ಸ್ಟಾಲೇಷನ್ ಮಾಡಬೇಕು ಅನ್ನೋದನ್ನು. ಒಂದು ವೇಳೆ ನಿಮಗೆ ಅರ್ಥ ಆಗುತ್ತೆ ಅಂದರೆ ಇಲ್ಲಿ ಬರೆದಿರೋದು ಅರ್ಥ ಆಗಲ್ಲ ಅಂದರೆ ವೀಡಿಯೋನ ಪೂರ್ತಿ ನೋಡಿ ನಾನು ನಿಮಗೆ ಹೇಳ್ಕೊಡ್ತೀನಿ. ಗೈಸ್, ಇಲ್ಲಿಂದ ಡೌನ್ಲೋಡ್ ಮಾಡೋದಕ್ಕೆ ಇಲ್ಲಿ ಗೈಸ್ ಕಾಣಿಸ್ತಾ ಇರ್ಬೋದು, ನಿಮಗೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಇಲ್ಲಿಂದ ನಿಮಗೆ ಒಂದು ಆಪ್ಷನ್ ಇರುತ್ತೆ, ಇಲ್ಲಿ ಕಾಣಿಸ್ತಾ ಇರ್ಬೋದು 64x 1.17x ಡೌನ್ಲೋಡ್ ಕಂಪ್ಲೈನ್ 64x ರಿಸೋರ್ಸ್ ಪ್ಯಾಕ್ಸ್ ಅಂತ. ಫಸ್ಟ್ ಆಪ್ಷನ್ ಏನಿರುತ್ತೆ ಇಲ್ಲಿ ಗೈಸ್ ಕಾಣಿಸ್ತಾ ಇರ್ಬೋದು 1.17 ಅಂತ ಏನಿರುತ್ತೆ ಫಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ನಲ್ಲಿ ಇನ್ನೊಂದು ಕಡೆಗೆ ಹೋಗುತ್ತೆ, ಅಂದರೆ ಇನ್ನೊಂದು ವೆಬ್ಸೈಟ್ಗೆ ಹೋಗುತ್ತೆ. ಅಲ್ಲೊಂದು 3-4 ಸೆಕೆಂಡ್ ನೀವು ವೆಯ್ಟ್ ಮಾಡಬೇಕಾಗತ್ತೆ. ವೆಯ್ಟ್ ಮಾಡಿದ ಕೂಡಲೇ ಏನಾಗುತ್ತೆ, ನಿಮ್ಮ ಡೌನ್ಲೋಡ್ ಆಟೋಮೆಟಿಕ್ ಆಗಿ ಏನಾಗುತ್ತೆ ಸ್ಟಾರ್ಟ್ ಆಗುತ್ತೆ. ಡೌನ್ಲೋಡ್ ಸ್ಟಾರ್ಟ್ ಆಗಿದ ನಂತರ ಜಾಸ್ತಿ ಏನೂ ಇಲ್ಲ, 2-3 MB ಇರುವಂಥ ಒಂದು ರಿಸೋರ್ಸ್ ಪ್ಯಾಕ್ ಇದು. ಫಟಾಫಟ ಅಂತ ಏನಾಗುತ್ತೆ ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆಗಿದ ನಂತರ ಗೈಸ್ ಇವಾಗ ನಿಮಗೆ ಕಾಣಿಸ್ತಿರ್ಬೋದು ಫೈಲ್ ಮ್ಯಾನೇಜರಿಗೆ ಬನ್ನಿ, ನಿಮ್ಮ ಡೌನ್ಲೋಡ್ ಫೋಲ್ಡರ್ನಲ್ಲಿ ಅದಿರುತ್ತೆ. ಇವಾಗ ನೀವು ಮಾಡಬೇಕಾದ್ರೆ ಏನಂದರೆ ಇಲ್ಲಿ ಗೈಸ್ ಇಲ್ಲಿಂದ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಡೌನ್ಲೋಡ್ ಫೋಲ್ಡರ್ನಲ್ಲಿದೆ, ಇಲ್ಲಿ ಕಾಣಿಸ್ತಿರ್ಬೋದು 4-5 MB ಇಲ್ಲಿ ಕಾಣಿಸ್ತಿರ್ಬೋದು ಕಂಪ್ಲೈನ್ 64 ZIP ಅಂತ ಇದೆ. ಇದನ್ನ ಇಲ್ಲಿಂದ ಏನು ಮಾಡಿ ಕ್ಲಿಕ್ ಮಾಡಿ, ಅಂದರೆ ಈ ರೀತಿಯಾಗಿ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ರೆ ನಿಮಗೆ ಕೇಳುತ್ತೆ ಇದರಿಂದ ಎಕ್ಸ್ಟ್ರಾಕ್ಟ್ ಫೈಲ್ಸ್ 2 ಅಂತ ಇದೆ, ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರುತ್ತೆ, ಇಲ್ಲಿಂದ ಇಂಟರ್ನಲ್ ಸ್ಟೋರೇಜ್ಗೆ ಹೋಗಿ. ಆ್ಯಂಡ್ ಇಂಟರ್ನಲ್ ಸ್ಟೋರೇಜ್ಗೆ ಹೋಗಿದ ಕೂಡಲೇ ಗೈಸ್ ಇಲ್ಲಿಂದ ಸ್ವಲ್ಪ ಕೆಳಗೆ ಬಂದರೆ ನಿಮಗೆ ಗೇಮ್ಸ್ ಅನ್ನೋ ಒಂದು ಫೋಲ್ಡರ್ ಸಿಗುತ್ತೆ. ಗೇಮ್ಸ್ ಫೋಲ್ಡರ್ಗೆ ಬನ್ನಿ, ಕಾಮ್ ಮಜಾಂಗಿಗೆ ಬನ್ನಿ. ಬಂದಿದ ನಂತರ ಗೈಸ್ ಇಲ್ಲಿಂದ ನಿಮಗೆ ಕಾಣಿಸ್ತಾ ಇರ್ಬೋದು ರಿಸೋರ್ಸ್ ಪ್ಯಾಕ್ಸ್ ಅನ್ನೋ ಒಂದು ಫೋಲ್ಡರ್ ಏನಾಗುತ್ತೆ ಸಿಗುತ್ತೆ. ನಿಮ್ಮದ್ರಲ್ಲಿ ಮೇಲೆ ಇಲ್ಲ ಅಂದರೆ ಸ್ವಲ್ಪ ಕೆಳಗೆ ಬಂದರೆ ಇಲ್ಲೇ ಸಿಗುತ್ತೆ, ಸ್ವಲ್ಪ ಕೆಳಗೆ ಸಿಗುತ್ತೆ ಬಿಹೇವಿಯರ್ ಪ್ಯಾಕ್ಸ್ ಅಂತ ಏನಿದೆ, ಇದ್ರ ಕೆಳಗಿಂದ ನಿಮಗೆ ಇಲ್ಲಿಂದ ರಿಸೋರ್ಸ್ ಪ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಇದನ್ನು ಓಪನ್ ಮಾಡಿ, ಓಪನ್ ಮಾಡಿದ ನಂತರ ಇಲ್ಲಿ ಏನು ಮಾಡಿ ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಕ್ಸ್ಟ್ರಾಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಂದ್ರೆ ಏನಾಗುತ್ತೆ, ಒಂದು ಪ್ಯಾಕ್ ಏನಿದೆ ಅದರಿಂದ ಎಕ್ಸ್ಟ್ರಾಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ನಂದ್ರೆ ಆಲ್ರೆಡಿ ಇದೆ ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಕಂಪ್ಲೈನ್ಸ್ ಕಡೆಯಿಂದ ಏನು ರಿಸೋರ್ಸ್ ಪ್ಯಾಕ್ಸ್ ಇದೆ ಅಂದರೆ ಟೆಕ್ಸ್ಚರ್ ಪ್ಯಾಕ್ ಏನಿದೆ ಅದರಿಂದ ಆಲ್ರೆಡಿ ನನ್ನ ಹತ್ರ ಇದೆ. ಅದಕ್ಕೆ ನಾನು ಏನು ಮಾಡ್ತಾ ಇಲ್ಲ ಇಲ್ಲಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇಲ್ಲ. ನೀವು ಈ ರೀತಿಯಾಗಿ ಎಕ್ಸ್ಟ್ರಾಕ್ಟ್ ಮಾಡಿ, ಎಕ್ಸ್ಟ್ರಾಕ್ಟ್ ಮಾಡಿದ ನಂತರ ನಿಮ್ಮ ಕೆಲಸ ಏನಾಗುತ್ತೆ ಇಲ್ಲಿಂದ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ದೆನ್ ನೀವು ಇಲ್ಲಿಂದ ಮೈನ್ಕ್ರಾಫ್ಟ್ನ ಇವಾಗ ಓಪನ್ ಮಾಡಿದ್ರೆ ನಾನು ನಿಮಗೆ ಮೈನ್ಕ್ರಾಫ್ಟ್ನ ಓಪನ್ ಮಾಡಿ ಕೂಡ ತೋರಿಸ್ತೀನಿ. ಸೊ ಗೈಸ್, ನಿಮ್ಮೊಂದು ಎಕ್ಸ್ಟ್ರಾಕ್ಟೇಷನ್ ಅದು ಇದು ಕಂಪ್ಲೀಟ್ ಆಗಿದ ನಂತರ ಮೈನ್ಕ್ರಾಫ್ಟಿಗೆ ಬನ್ನಿ. ಮೈನ್ಕ್ರಾಫ್ಟಿಗೆ ಬಂದ ನಂತರ ನಿಮ್ಮಿಂದ ಒಂದು ಈ ಕೆಲಸನ ಮಾಡ್ಬೋದು. ಸೆಟ್ಟಿಂಗ್ಸ್ಗೆ ಹೋಗಿ, ಸೆಟ್ಟಿಂಗ್ಸ್ಗೆ ಹೋದರೆ ಗೈಸ್ ನಿಮಗೆ ಇಲ್ಲಿಂದ ಆಪ್ಷನ್ ಸಿಗುತ್ತೆ, ಗ್ಲೋಬಲ್ ರಿಸೋರ್ಸಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ಗ್ಲೋಬಲ್ ರಿಸೋರ್ಸಸ್ ಅನ್ನೋ ಆಪ್ಷನ್ ಸಿಗುತ್ತೆ. ಇಲ್ಲಿ ಬಂದು ಮೈ ಪ್ಯಾಕ್ಸಿಗೆ ಬಂದು ಇಲ್ಲಿಂದ ನೀವು ಏನು ಮಾಡ್ಬೋದು ಇದನ್ನು ಆಕ್ಟಿವೇಷನ್ ಮಾಡ್ಬೋದು. ಇಲ್ಲಿಂದ ನಿಮ್ಗೆ ಕಾಣಿಸ್ತಿರ್ಬೋದು ಕಂಪ್ಲೈನ್ಸ್ ಕಡೆಯಿಂದ 64x ಈ ರೀತಿಯಾಗಿದೆ. ಇದನ್ನು ನೀವು ಆಕ್ಟಿವೇಟ್ ಮಾಡ್ಬೋದು, ಇಲ್ಲಿಂದ ಕ್ಲಿಕ್ ಮಾಡ್ಕೊಂಡು ಆಕ್ಟಿವೇಟ್ ಮಾಡ್ಬೋದು. ಇಲ್ಲಾಂದ್ರೆ ಗೈಸ್ ನೀವು ಇಲ್ಲಿಂದ ಪರ್ಟಿಕ್ಯುಲರ್ ಯಾವುದೇ ಒಂದು ವರ್ಲ್ಡಿಗೆ ಮಾಡಬೇಕು ಅಂದರೆ ಇಲ್ಲಿಂದ ನಾನು ನಿಮ್ಗೆ ತಿಳಿಸ್ತೀನಿ. ಗೈಸ್ ಕಾಣಿಸ್ತಿರ್ಬೋದು ಇವಾಗ ನನ್ನ ವರ್ಲ್ಡ್ನೇ ಓಪನ್ ಮಾಡ್ತೀನಿ. ಇಲ್ಲಿಂದ ಎಡಿಟ್ ಮೇಲೆ ಕ್ಲಿಕ್ ಮಾಡಿ, ಏನು ಪೆನ್ಸಿಲ್ ಐಕನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿಂದ ಏನಾಗುತ್ತೆ ಆಪ್ಷನ್ ಬರುತ್ತೆ. ಇಲ್ಲಿ ಸ್ವಲ್ಪ ಕೆಳಗೆ ಬಂದರೆ ಇಲ್ಲಿ ಕಾಣಿಸ್ತಿರ್ಬೋದು ರಿಸೋರ್ಸ್ ಪ್ಯಾಕ್ಸ್ ಅನ್ನೋ ಒಂದು ಆಪ್ಷನ್ ಬರುತ್ತೆ. ರಿಸೋರ್ಸ್ ಪ್ಯಾಕ್ಸಿಗೆ ಬನ್ನಿ ಆ್ಯಂಡ್ ಮೈ ಪ್ಯಾಕ್ಸಿಗೆ ಬನ್ನಿ. ಮೈ ಪ್ಯಾಕ್ಸಿಗೆ ಬಂದಿದ ನಂತರ ಗೈಸಿಂದ ಇದನ್ನು ಏನು ಮಾಡಿ ಕ್ಲಿಕ್ ಮಾಡ್ಕೊಂಡು ಆ್ಯಕ್ಟಿವ್ ಮೇಲೆ ಕ್ಲಿಕ್ ಮಾಡಿ. ಇದೇನಾಗುತ್ತೆ ಇಲ್ಲಿಂದ ನಿಮ್ಮದು ಈ ಒಂದು ರಿಸೋರ್ಸ್ ಪ್ಯಾಕ್ಸ್ ಏನಾಗುತ್ತೆ ಇಲ್ಲಿಂದ ಆ್ಯಡ್ ಆಗುತ್ತೆ. ಇಲ್ಲಿ ಗೈಸ್ ಕಾಣಿಸ್ತಿರ್ಬೋದು ನನ್ನದರಲ್ಲಿ ಇವಾಗ ಇದು ಆ್ಯಡ್ ಆಗಿದೆ. ಈ ರೀತಿಯಾಗಿ ನೀವೇನು ಮಾಡ್ಬೋದು ಆ್ಯಡ್ ಮಾಡ್ಬೋದು. ನೀವು ಪರ್ಟಿಕ್ಯುಲರ್ ವರ್ಲ್ಡಿಗೆ ಮಾಡಬೇಕು ಇಲ್ಲಾಂದರೆ ಗ್ಲೋಬಲ್ನಲ್ಲಿ ಮಾಡಿದ್ರೆ ಏನಾಗುತ್ತೆ, ನೀವು ಯಾವುದೇ ವರ್ಲ್ಡ್ನ ಕ್ರಿಯೇಟ್ ಮಾಡಿದ್ರು ಕೂಡ ಅದಕ್ಕೆ ಏನಾಗುತ್ತೆ ತನ್ನಿಂದ ತಾನೇ ಆ ರಿಸೋರ್ಸ್ ಪ್ಯಾಕ್ಸ್ ಏನಾಗುತ್ತೆ ಅಂದರೆ ಟೆಕ್ಸ್ಚರ್ ಪ್ಯಾಕ್ ಏನಿದೆ ಅದು ಅಪ್ಲೈ